ನಮಸ್ಕಾರ, ನಾನು ಚಂದಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಊರಗ್ಲೆಲ್ಲ ಸೊಲ್ಮೆಲು ಯಾನ ಚಂದಿಕಾ ಅನ್ನಪೂರ್ಣ ಕಿಚನ್ಗೆ ನಿಗ್ಲನ್ ಮಾತರಿಂದ ಮೂಕಿಡು ಎತ್ಕೊಂಡು ಬಂದಿಲ್ಲ. ಇವತ್ತು ನಾವು ಮಾವು ಶುಂಠಿ ಚಟ್ನಿ, ಆರೋಗ್ಯಕರವಾದ ಚಟ್ನಿ ಹೇಗೆ ಮಾಡೋದಂತ ನೋಡುವ. ನಿಮಗೆ ಮಾವು ಶುಂಠಿಯ ಗಿಡ ಕೂಡ ತೋರಿಸ್ತೇನೆ. ಇನ್ನು ನಮ್ಮ ಕುಕ್ಕು ಶುಂಠಿದ ಚಟ್ನಿ ಮಲ್ಪುಗ ಅವು ಎಂಚ ಮಲ್ಪುರೊಂದು ಕಡೇಮುಟ ತೊಲೆ ನಮ್ಮ ಐತೆ ತೋಟಗು ಪೋಯಿ ಪೋನಾಗ ನಿಕ್ಲಿ ಕೇಪ್ಲ ಪೂತ ಗಿಡ ತೋಜಿಂಡು ಆಯ್ತ ಪರಂದು ತೊಲೆ ಶೋಕುಂಡು ಎಲ್ಲೆಪ್ಪನ ಒಂದೇನು ತಿನ್ನೊಂದಿತ್ತ ನಿಕ್ಲು ತಿನ್ನೊಂದಿತ್ತಾರ ಅಂತ ಕಮೆಂಟ್ ಮಲ್ತ ಬಂದ್ಲೆ. ಇದು ಕೇಪಳ ಹೂ, ನಾನು ತೋಟದ ಹತ್ರ ಹೋಗುವಾಗ ಇದು ಕಾಣಿಸಿದ್ದು ನಿಮಗೂ ತೋರಿಸುವ ಅಂತ ತೋರಿಸಿದೆ. ಈ ಹಣ್ಣನ್ನು ನಾವು ತಿಂತಾ ಇದ್ವಿ ಸಣ್ಣದಿರುವಾಗ, ನೀವು ತಿಂತಾ ಇದ್ರಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ, ಇದುವೇ ಮಾವು ಶುಂಠಿಯ ಗಿಡ. ಇದರ ಎಲೆ ನೋಡುವಾಗ ಅರಸಿನ ಎಲೆ ಥರ ಉಂಟು, ಆದರೆ ಇದು ಅರಸಿನ ಅಲ್ಲ. ಒಂದು ತುಲೆ ಕುಕ್ಕು ಶುಂಠಿದ ಗಿಡ ತುಲೆ ಒಂದು ತೂನಾಗ ಮಂಜಲ್ದಿರತ ಗಿಡ ತಲಕ ತೋಜುಂಡು ಆಯ್ತ ಹಿರೇಪುರ ಅಂಡ್ ಒಂದು ಕುಕ್ಕು ಶುಂಠಿ. ಈ ಶುಂಠಿದ ಕಮ್ಮೆನ ನಮ್ಮ ಕುಕ್ಕುದ ಮುಡಿತನೇ ಕಮ್ಮೆನ ಚಟ್ನಿ ಲಂಚನೇ ಕಮ್ಮೆನ ಬರ್ಪುಂಡು ಟೇಸ್ಟ್ಲ ಸೂಪರ್ ಆಪುಂಡು. ಈ ಶುಂಠಿಯ ಘಮ ಸೇಮ್ ನಮಗೆ ಮಾವಿನ ಮಿಡಿಯ ಘಮವೇ ಬರ್ತದೆ, ಹಾಗೆ ಚಟ್ನಿ ಕೂಡ ಮಾವಿನ ಚಟ್ನಿ ಥರನೇ ಟೇಸ್ಟ್ ಕೂಡ ಕೊಡ್ತದೆ. ನಮಗೆಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ತಕ್ಕೊಳ್ಳುವ. ನೋಡಿ, ನಾನು ಮೊದಲೇ ಶುಂಠಿ ತೆಕ್ಕೊಂಡಿಟ್ಟಿದ್ದೆ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನಿಮಗೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಏನು ಶುರುಕ್ಕೆ ಶುಂಠಿನ ದೆತ್ತಿ ಒಂದೆ ಕುಕ್ಕು ಶುಂಠಿನ ಅಂಚ ನಿಕ್ಲಿ ತೋಚ್ಪವರಿಗೋಸ್ಕರ ರೆಡ್ ಮುದಲ್ ಇಂಚ ಪೊರ್ತೊಂಡತುಲೆ ಬೊಕ್ಕೊಂಜಿ ಕಡೆಟ್ಲ ಮಸ್ತು ಉಂಡು ಶುಂಠಿದುಲೆ ಕುಕ್ಕು ಶುಂಠಿ ಆಯ್ತ ಗಿಡ ಮಾತ್ರ ಪಜಿರ್ಕೊಯನ ಪೋತುಂಡು. ಇನ್ನೊಂದು ಕಡೆಯಲ್ಲಿ ಕೂಡ ಇದು ಕುಕ್ಕು ಶುಂಠಿ ತುಂಬ ಉಂಟು, ಆದರೆ ನಾವು ಹುಲ್ಲು ತೆಗೆಯುವಾಗ ಇದೆಲ್ಲ ಕಟ್ಟಾಗಿ ಹೋಗಿದೆ. ಇದಕ್ಕೆ ನಾನು ಜೀರಿಗೆ ಮೆಣಸನ್ನು ಕೂಡ ತಕ್ಕೊಂಡು ಬರ್ತೇನೆ. ಇತ್ತೆ ನಮ್ಮ ಜೀರಿಗೆ ಮುಂಚಿಲ್ಲ ಕೊಯ್ಯೋನ್ಗ ಕಾಯಿ ಮುಂಚಿಲ್ಲ ಪಾಡೋಲಿ ಅನ್ ಜೀರಿಗೆ ಮುಂಚೆನೇ ಪಾಡೊಂದಿಲ್ಲ ತುಲೆ ಜೀರಿಗೆ ಮುಂಚೆ ನಮ್ಮ ಕೇತು ಬೋಡು ಆತ ದೆತ್ತೊನ್ಗ ನಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಮೆಣಸನ್ನು ತಕ್ಕೊಳ್ಳುವ. ಖಾರ ಸ್ವಲ್ಪ ಖಡಕ್ಕಾಗಿದ್ರೆ ತುಂಬ ರುಚಿ ಆಗ್ತದೆ ಚಟ್ನಿ. ಕೊಡಕ್ಕೆನಾದ ಖಾರ ಇತ್ತನ ಬಾಯಿಗ್ಲ ಎಡ್ಡೆ ಪತ್ತುಂಡು ಇತ್ತೆ ನಮ್ಮ ಜೀರಿಗೆ ಮುಂಚಿಲ್ಲ ದೆತ್ತುಂಡ ಇತ್ತೆ ನಮ್ಮ ಚಟ್ನಿ ಮಲ್ಪುನು ಎಂಚಂದ ತೂಕ. ಈಗ ನಾವು ಚಟ್ನಿ ಮಾಡಲಿಕ್ಕೆ ಇಲ್ಲಿ ನೋಡಿ, ಇದು ಮಾವು ಶುಂಠಿ ಜೀರಿಗೆ ಮೆಣಸು ಹುಳಿ ತೆಂಗಿನ ತುರಿ ಮತ್ತು ಅರ್ಧ ಈರುಳ್ಳಿ ತಗೊಂಡಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರಿಗೆ ತಾರೈ ಕುಕ್ಕು ಶುಂಠಿ ಚೋಲಿದೆತ್ತಿತ್ತಿನ ಬಕ್ಕ ಜೀರಿಗೆ ಮುಂಚೆ ಬಕ್ಕ ಪುಳಿ ಉಪ್ಪು ನೀರು ಪಾಡ್ದು ಕಡೆವೆ. ನೋಡಿ, ಇವಾಗ ಇವೆಲ್ಲವನ್ನು ಸಿಪ್ಪೆ ತೆಕ್ಕೊಂಡು ಕುಕ್ಕು ಶುಂಠಿ ತೆಂಗಿನ ತುರಿ ಜೀರಿಗೆ ಮೆಣಸು ಒಂದು 10 ಜೀರಿಗೆ ಮೆಣಸುಂಟು ಮತ್ತು ಒಂದು ನಿಂಬೆಗಾತದಷ್ಟು ಹುಣಸೆ ಹುಳಿ. ಈಗ ನೀರುಳ್ಳಿ ಹಾಕೋದು ಬೇಡ, ಕೊನೆಗೆ ಹೇಗೆ ಅಂತ ಹೇಳ್ತೇನೆ. ಇವಾಗ ಇಲ್ಲಿ ನಾವು ನೀರುಳ್ಳಿ ಹಾಕೋದು ಬೇಡ, ಇಲ್ಲಿ ಉಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು, ತರಿ ತರಿಯಾಗಿ ರುಬ್ಕೋಬೇಕು. ನಮ್ಮ ನೀರುಳ್ಳಿ ಇತ್ತೆ ಪಾಡ್ನು ಬರ್ಚಿ ಕಡೇಕ ಪಾಡ್ನು ಎಂಚಂದು ತೂಕ. ಇತ್ತೆ ಒಂದು ಚಟ್ನಿನ ಕಡೆದ ಪತತ್ತೆ ಸಣ್ಣ ಕಡೆಯವರೆ ಬಲ್ಲಿ ಚಟ್ನಿ ಬಣ್ಣ ಮಸ್ತ್ ಸಣ್ಣ ಅವರೆ ಬಲ್ಲಿ. ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ. ಇದೊಂಜಿ ಪಾತ್ರೆಗೆ ಅನ್ನು ದೆತ್ತಿಕೊಂಡೆ, ತುಂಬ ಸಣ್ಣ ಆಗಿ ರುಬ್ಕೋಬೇಡಿ, ನೈಸಾಗಿ ರುಬ್ಕೋಬೇಡಿ ಚಟ್ನಿಯನ್ನು. ನೋಡಿ, ಇದರ ಘಮ ಒಂದು ಒಳ್ಳೆ ಘಮ ಬರ್ತುಂಟು, ಮಾವಿನಕಾಯಿಯ ಘಮ ಬರ್ತುಂಟು, ಟೇಸ್ಟ್ ಕೂಡ ಉಪ್ಪು ಹುಳಿ ಖಾರ ಚೆನ್ನಾಗಿ ಬಂದಿದೆ. ಒಂದು ಟೇಸ್ಟ್ಲ ಉಪ್ಪು ಪುಳಿ ಖಾರ ಎಡ್ಡಾದು ಬೈದುಂಡು. ಘಮ ಅಂತೂ ನಮ್ಮ ಕುಕ್ಕುದ ಮುಡಿತನೇ ಘಮ ಬರೋದುಂಡು. ಇತ್ತೆ ಕುಕ್ಕು ತಿಕ್ಕು ಜಾಣನೆತ್ತ ಶುಂಠಿದ ಮಸ್ತ್ ಶೋಕ ಹಾಪುಂಡು. ಇದೆ ಮುಲ್ಪೆನ್ ನೀರುಳ್ಳಿನ ಸಣ್ಣ ಮೂರ್ದು ದೀವೊಂದೆ. ಇಲ್ಲಿ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡೆ. ನಮಗೆಷ್ಟು ಚಟ್ನಿ ಬೇಕೋ ಅಷ್ಟನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡು ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಸರ್ವ್ ಮಾಡಬೇಕು. ನಮಗೆ ಏತ ಚಟ್ನಿ ಬೋಡ ಆತ ಚಟ್ನಿ ದೆತ್ತೊಂದು ಐಕ ಸಣ್ಣ ಕೊಚ್ಚಿದೀತಿನ ನೀರುಳ್ಳಿನ ಪಾಡ್ದು ಸರ್ವ್ ಮಲ್ಪೋಡು. ಚಟ್ನಿ ರೆಡಿ ಆಯಿತು, ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಗ್ಲಿ ಇಷ್ಟ ಅಂದ ಎನ್ನುವೆ ಕೊಕ್ಕು ಶುಂಠಿದ ಚಟ್ನಿ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಆಯ್ನಾತ್ ಶೇರ್ ಮಲ್ತ ಸಪೋರ್ಟ್ ಮಲ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ದಿ ಜಂಡ ಸಬ್ಸ್ಕ್ರೈಬ್ ಮಲ್ಪ್ಲೆ ನಿಗ್ಲಿ ಮಾತೆರೆಗ್ಲ ಧನ್ಯವಾದ.